12, 115, 117, 118, 120. ಯಾಕಂದ್ರೆ ಇವತ್ತಿಗೂ ಮಾರ್ಕೆಟಲ್ಲಿ N250, F250 ಯಾವುದೇ ಗಾಡಿ ಬಂದಿದ್ರು NS 200 ಬೆಲೆ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ. ಕವರ್ ಕೊಡ್ತಾ ಇದಾರೆ. ಓಕೆ ಚಿನ್ನ, ಯು ಗೋ. ಡಿಸ್ಟರ್ಬೆನ್ಸ್, ನೋ ವರಿ, ನೋ ವರಿ. ಸೀರಿಯಸ್ ಹೇಳ್ಬೇಕಂದ್ರೆ ಫುಲ್ ಬೋಟ ಎಣ್ಣೆ ಹೊಡೆದ್ರು ಕಿಕ್ಕೆ ಇರುತ್ತೋ ಇರಲ್ವೋ, ಈ ಗಾಡಿ ಹೊಡೆದ್ರೆ ಮಾತ್ರ ನಿಮಗೆ ನಮಗೆ ನೋಡಿಸಿದ್ರೆ ಫುಲ್ ಕಿಕ್ಕು, ಫುಲ್ ನಶೆ ಅನ್ಕೊಳ್ರಿ, ಫುಲ್ ತೇಲ್ತಾ ಇರ್ತೀರ, ಅಷ್ಟು ರಾ ಪವರ್ ಗಾಡಿ ಇದು ಅಂತ. ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ವಾಕ್ಸ್. ನಾನು ನಿಮ್ಮ ಪ್ರೀತಿಯ ಪೂಜೆಗೌಡರು. ಸೊ ಇವತ್ತು ನೋಡ್ತಾ ಇರ್ಬೋದು ನನ್ನ ಹತ್ರ NS ಇದೆ. ಸೊ ಇದು ಯಾವ ಗಾಡಿ ಬ್ರೋ, 160 ಏನು ಅಂತ ತುಂಬ ಜನ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ರಿ. ಸೊ ತುಂಬ ಜನ ಕ್ಲಾರಿಫಿಕೇಶನ್ ಕೊಟ್ಟು ನನಗೆ ಒಂದು ಸ್ವಲ್ಪ ಸರಿ ಇರು ಗುರು, ಕ್ಲಾರಿಫಿಕೇಶನ್ ಒಂದೇ ಸರಿ ಎಲ್ರಿಗೂ ಕೊಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತೇನು ಬೇರೆ ಆಚೆನೂ ಹೋಗಿಲ್ಲ, ಇವತ್ತು ನೆನ್ನೆ ಅಲ್ಲ ಮೊನ್ನೆ ಗಣರಾಜ್ಯೋತ್ಸವ, ನೆನ್ನೆ ನಾನೇ ರಜ, ಇವತ್ತು ಭಾನುವಾರ. ಸೊ ವ್ಲಾಗ್ ಏನೂ ಇಲ್ಲ, ಹೇಗಿರೋ ನಮ್ಮ ಹುಡುಗರು ಕೇಳ್ತಾನೆ ಇದ್ದಾರೆ ಗಾಡಿ ಬಗ್ಗೆ. ಸೊ ಒಂದು ಡಿಸ್ಕ್ರಿಪ್ಷನ್ ಕೊಟ್ಬಿಡೋಣ ಅಂತೇಳಿ. ಇದು ಬಂದುಬಿಟ್ಟು 2014 ಮೇಡು, ಬಟ್ ಫಸ್ಟ್ ಜನ್ರೇಷನ್ ಗಾಡಿ ಗುರು. ಎಂಥ ಕ್ರೇಜಿ ಪವರ್ ಗೊತ್ತಾಯ್ ಗಾಡೀಲಿ, ಸೈ ಕ್ರೇಜಿ ಪವರ್ ಇದೆ. ಬಟ್ ನಾನು ಈ ರೋಡ್ ಖಾಲಿ ಇರುತ್ತೆ, ಒಂದು ಸ್ಟ್ರೆಚ್ ಹೋಗೋಣ, ಅದು ಪವರ್ ತೋರಿಸೋಣ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಗಾಡಿಗಳು ತುಂಬ್ಕೊಂಡ್ಬಿಡ್ತೆ ಈ ರೋಡಲ್ಲಿ. ಒಂದೇ ಸ್ಟ್ರೆಚ್ಚು ನನಗೆ ಮನೆ ಅಕ್ಕಪಕ್ಕ ಖಾಲಿಯಾಗಿ ಚೆನ್ನಾಗಿರೋದು. ಆ್ಯಂಡ್ ಈ ಬೈಕ್ ಏನು ಪವರ್ ಗೊತ್ತಾಗುರು, ಫಸ್ಟ್ ಗೇರಲ್ಲಿ 56, ಸೆಕೆಂಡ್ ಗೇರಲ್ಲಿ 78, ಫಸ್ಟ್ ಜನ್ರೇಷನ್ ಸೈಕ್ ಬ್ಲೇಡ್ ಗಾಡಿ ಗುರು ಇದು, ಥರ್ಡ್ ಗೇರಲ್ಲೇ 100, ಸೂಪರ್ಬ್, ಫೋರ್ತ್ ಗೇರ್ ಗಾಡಿಗಳು ಅಡ್ಡ. ಫುಲ್ ರೆಡ್ ಲೈನ್ ಆರ್ಪಿಎಂ 12K ತನಕ ಟಚ್ ಹಾಕಿದ್ರು. ಆರ್ ಇದು ಒನ್ ಆಫ್ ದ ರಾ ಪವರ್ ಬೈಕ್, ಸೆಕ್ಸಿಯಸ್ಟ್ ಬೈಕ್ ಇದು ನಾನು ನೋಡ್ಸಿರೋದ್ರಲ್ಲಿ. ನನಗೆ ಡ್ಯೂಕ್ 390 ಈ ಫಸ್ಟ್ ಜನ್ NS 200 ವ್ಯತ್ಯಾಸನೇ ಇಲ್ಲ ಅನ್ಕೊಂತೀನಿ ಓಡಿಸೋದ್ರಲ್ಲಿ. ಏನು ಪವರ್ ಇದೆ ಗೊತ್ತೋಗರು, ಆಲ್ಮೋಸ್ಟ್ 10-11,000 RPM ವರ್ಗೂ ಈ ಬೈಕ್ನ ಟಚ್ ಮಾಡಿಸಿದ್ದೀನಿ. ಇಲ್ಲೆಲ್ಲೂ ಜಾಗ ಸೇರಿಲ್ಲ, ಎತ್ಕೊಂಡ್ರೆ ಈಗ ಒಂದು ಒಳ್ಳೆ ಕುಣಿಗಲ್ ಕಡೆಗ, ಇಲ್ಲ ಮೈಸೂರು ಇಲ್ಲ ಬಿಡ್ರಿ, ಈಗ ಕೋಲಾರ ಕಡೆಗೆ ಒಂದು ಒಳ್ಳೆ ರೈಡ್ ಹೋದ್ರೆ ಸೀರಿಯಸ್ಲಿ ಹೇಳ್ತೀನಿ, ಟಾಪ್ ಆ್ಯಂಡ್ ಟಚ್ ಮಾಡೇ ಮಾಡ್ತೀನಿ. ಆರಾಮಾಗೆ 140-150 ಟಚ್ ಮಾಡುತ್ತೆ. ಆ್ಯಕ್ಚುಲಿ ತುಂಬ ಜನ ಟಚ್ ಮಾಡೋ ವೀಡಿಯೋಸ್ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ, ಯೂಟ್ಯೂಬ್ದಲ್ಲೆಲ್ಲ ನೋಡಿದ್ದೀನಿ. ಆರಾಮಾಗಿ 150 ಟಚ್ ಆಗುತ್ತೆ ಗಾಡಿ. ಕಮಾನ್ 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 NS 8,000, 9,000, ಕಮಾನ್ ಯು ಕ್ಯಾನ್ ಡೂ ಇಟ್, ಕಮಾನ್ NS 9,000, ಸಾಕು ಸಾಕು, ಕಮಾನ್. ಸೈಡ್ ಹೋಗ್ರೋ, ಸೈಡ್ ಹೋಗ್ರೋ, ಕಪಲ್ ಸೈಡ್ ಹೋಗ್ರಿ. 29 ಕಾರ್ನರಿಂಗು, ಗಾಡಿ ಲೈಟ್ ವಾಬಲ್ ಆಗ್ತದೆ. 112, 115, 117, 118, 120, ಸಾಕು ಸಾಕು. ಈ ರೋಡ್ಗಿದೆ ಬೇಜಾನು, ನಾ ಹೇಳಿಲ್ವಾ ಒಳ್ಳೆ ರಾ ಮಿಷಿನ್ ಗಾಡಿ, 5th gear 120 ಹೊಡಿತಾ ಇದೆ. ಪ್ರಾಪರಾಗಿ ಏನೋ ಸ್ಟ್ರೆಚ್ ಸಿಕ್ಬಿಟ್ರೆ ಆರಾಮ್ಸಾಗೆ 130-150 ಹೋಗುತ್ತೆ. ಇವತ್ತಿನ NS-ಗಳೇ ಏನಿದೆ, ನಾನೊಂದು ಫ್ರೆಂಡ್ದು ಓಡಿಸಿದೆ, ಯಾವಾಗಪ್ಪ ಲಾಸ್ಟ್ ಇಯರ್ ಬ್ಯಾಕ್ ಅಂದ್ಕೊತೀನಿ, ಕುಣಿಗಲ್ಗೆ ಗಾಡಿ ಎತ್ಕೊಂಡು ಹೋಗಿದೆ. ಕರೆಕ್ಟು ಕರೆಕ್ಟಾಗಿ ಇನ್ನು ಒಂದು ವರ್ಷ ಆಗಿರ್ಬೋದು, ಒಂದು ವರ್ಷದ ಮೇಲೆ ಒಂದು ತಿಂಗಳಾಗಿರ್ಬೋದು, ಶಿವಗಂಗೆಗೆ ಹೋದಾಗ NS ಓಡಿಸಿದೆ, BS6 ಗಾಡಿ. ಎಂಥ ಗಾಡಿ ಅಂದರೆ 126 ಮೇಲೆ ಹೋಗ್ತಾ ಇಲ್ಲ, ಅಳ್ತಾ ಇದೆ 120 ಮೇಲೆ ಹೋಗೋಕ್ಕೆ, 126. ಈ ಗಾಡಿ ಅಂಥದ್ರಲ್ಲಿ ಕ್ರೇಜಿಯಾಗಿ ನುಗ್ತು ಅಂದರೆ ಅದನ್ನು ಬೀಟ್ ಮಾಡ್ತಾಯಿದೆ ಫಸ್ಟ್ ಜನ್ ಗಾಡಿ ಇದು. ಸೊ ಇದ್ರದ್ದೊಂದು ರಿವ್ಯೂ ಹಾಕೋಣ, ಆ್ಯಂಡ್ ನಿಮಗೆ ಒಂದು 360 ರೌಂಡ್ ವ್ಯೂ ಕೊಡ್ತೀನಿ ಬರ್ರಿ. ಗಾಡಿ ಮಾತ್ರ ಕ್ರೇಜಿ ಇದೆ. ಆ್ಯಕ್ಚುಲಿ ಇದು ಬಂದುಬಿಟ್ಟು ನಮ್ಮ ಲಕ್ಕಿ ಬ್ರೋದು, ಈ ಗಾಡಿ ಫಸ್ಟ್ ಓನ್, ಐ ಮೀನ್ ಸಿಂಗಲ್ ಹ್ಯಾಂಡ್, ಒಂದೇ ಓನರು ಒಂದೇ ಕೈ ಅಂತಾರಲ್ಲ ಆ ಥರ. 76,000 ಹೊಡಿದೆ ಗಾಡಿ, ನೋಡ್ತಾ ಇರ್ಬೋದು ಸೈಕು ಗಾಡಿ ಮಾತ್ರ. ಇದು ಆ್ಯಕ್ಚುಲಿ 2nd gen ಅನ್ಬೋದು, ಗ್ರಾಫಿಕ್ಸ್ ಎಲ್ಲ ಇತ್ತು ಈ ಗಾಡಿ ಮೇಲೆ, ಅದು ಗ್ರಾಫಿಕ್ಸ್ ಸ್ವಲ್ಪ ಶೇಡ್ ಅದಂಗೆ ಕಾಣಿಸಿತ್ತು ಅಂದ್ಬಿಟ್ಟು ನಾನು ಲಕ್ಕಿ ಬ್ರೋ ಸೇರಿಕೊಂಡು ಅದನ್ನೆಲ್ಲ ಸ್ಟಿಕ್ಕರ್ನೆಲ್ಲ ತೆಗೆದಿದ್ದೀವಿ. ಸೊ ಈ ಗಾಡಿ ಬಗ್ಗೆ ಮಾತಾಡ್ತೀನಿ ಹೀಗೆ ಅಂತ ಬಂದರೆ ನಾನು. ಸೊ ಇದು ಬಂದುಬಿಟ್ಟು ಫಸ್ಟ್ ಜನ್ರೇಷನ್ NS-ನ ರಾ ಪವರ್ನ ಕಂಡಿಡ್ದಂಥ ಗಾಡಿ ಇದು. ಸೊ ಇದಾದಮೇಲೆ ಇದನ್ನು ಡಿಸ್ಕಂಟಿನ್ಯೂ ಮಾಡ್ಬಿಟ್ರಿ ಈ ಮಾಡಲ್ ಅಂದರೆ ಎಸ್ಪೆಷಲಿ. ಸೊ ಇದು ಬಂದುಬಿಟ್ಟು ಗಾಡಿ 200 CC, ಆ್ಯಸ್ ಯೂಶಲ್ ಹೆಸರೇ ಹೇಳುತ್ತೆ 200 CC ಅಂತೇಳಿ,
200cc 4-valve ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನು. ಸೊ ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 168-170 ಸಮಥಿಂಗ್ ಇದೆ. ಆ್ಯಂಡ್ ಈಗ ಬರ್ತಾರೆ NS-ಗಳಿಗೆಲ್ಲ ಕವರ್ ಕೊಡ್ತಿದ್ದಾರೆ. ಓಕೆ ಚಿನ್ನ, ಯು ಗೋ ಡಿಸ್ಟರ್ಬೆನ್ಸ್, ನೋ ವರಿ. ಈಗ ಬರೋದಕ್ಕಿಲ್ಲ, ನಮಗೆ ಏನೋ ತಪ್ಪ, ಅದು ಅಂಡರ್ ಬೆಲ್ಲಿ ಸಮಥಿಂಗ್ ಹೇಳ್ತಾರಲ್ಲ, ಸೊ ಪಾರ್ಟ್ ಬರ್ತಾ ಈ ಜನ್ರೇಷನಲ್ಲಿ ಇರಲ್ಲ ಅದು. ಸೊ ಹಾಗೆ ಗಾಡಿಗೆ ಲೈಟಿಂಗ್ಸ್ ಬರ್ತೀನಿ ಅಂದರೆ ಅವತ್ತಿಗೂ ಅಲರ್ಜಿನೇ, ಬಲ್ಪ್ ಅಲರ್ಜಿನೇ. ಆ್ಯಂಡ್ ಇದರಲ್ಲಿ ಮಸ್ತಾಗಿರೋಂಥ ಏನಂತಾರಪ್ಪ ಇದಕ್ಕೆ, DRL ಅಲ್ಲಾಗ್ರು ಪಾರ್ಕಿಂಗ್ ಲೈಟ್ಸ್, ಪಾರ್ಕಿಂಗ್ ಲೈಟ್ಸು. ಸೊ ಪಾರ್ಕಿಂಗ್ ಲೈಟ್ಸ್ ಅವತ್ತು ಅಲರ್ಜಿನೇ, ಇವತ್ತಿಗೂ ಅಲರ್ಜಿನೇ ಕೊಡ್ತಾಯಿದ್ದಾನೆ. ಆ್ಯಂಡ್ ಇವ್ರು ಬಂದುಬಿಟ್ಟು ಹೆಡ್ ಲೈಟ್ನ LED-ಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಕ್ರೇಜ್ ಇದೆ, ಇದು ಮೀಟ್ರಿಗೆಲ್ಲ ನಾನು ಮಾತಾಡೋ ಅವಶ್ಯಕತೆನೇ ಇಲ್ಲ ಅನ್ಕೋತೀನಿ, ಯಾಕಂದರೆ ಕಂಪ್ನಿಯವನು ಅವತ್ತಿಂದನೂ ಅದೇ ಇಲ್ಲಿ ನೋಡ್ರಿ, LED ಹೆಡ್ ಲೈಟು ಕ್ರೇಜಿ, ಭಯಂಕರ ತ್ರೋ ಇದೆ ಹೆಡ್ ಲೈಟ್ ಮಾತ್ರ ನಾನು ನೋಡಿರೋ ಮಟ್ಟಕ್ಕೆ ರೆಗ್ಯುಲರ್ಕ್ಕಿಂತ. ಇವರು ಇದಕ್ಕೆಲ್ಲ LED-ಗೆ ಚೇಂಜ್ ಮಾಡ್ಕೊಂಡಿದ್ದಾರೆ, ಇಂಡಿಕೇಟರ್ ಒಂದು ಚೇಂಜ್ ಮಾಡಿಲ್ಲ ಅಷ್ಟೇ. ಹಾಗಾಗಿ ಗಾಡಿಗೆ ಟೈರ್ ಸೆಕ್ಷನ್ ಆಗಿ ಬರ್ತೀನಿ, ಫಸ್ಟ್ ಗಾಡಿ ಹೋಗೋಣ. ಸೊ ಇದು ಕಾಂಪಿಟಿಷನ್ ಈಗ ಟೈರ್ಗೆ, ಇರಿ ಫಸ್ಟು ಟೈರ್ ಮುಗಿಸ್ಬಿಡೋಣ. ಸೊ ಇದ್ರ ಟೈರ್ ಬರ್ತೀನಿ ಅಂದರೆ ಇದು ಬಂದುಬಿಟ್ಟು 100x80-17 ಇದೆ, 100x80 ಅಂದರೆ ರೇರ್ ಬಂದುಬಿಟ್ಟು ಇದು 130x70-17 ಇದೆ ಗುರು, ಆಲ್ಮೋಸ್ಟ್ ಸಿಮಿಲರ್ ಟು ಇಂಟರ್ಸೆಪ್ಟರ್ ಗುರು. 200cc ಗಾಡಿಗೂ ಟೈರ್ ಸೈಜ್ ಸೇಮ್ ಇದೆ, 650cc ರಾಯಲ್ ಎನ್ಫೀಲ್ಡ್ ಅವ್ರದ್ದು ಇಂಟರ್ಸೆಪ್ಟರ್ಗೂ ಅದೇ ಟೈರ್ ಸೈಜ್ ಇದೆ, ಡಿಫ್ರೆಂಟ್ ಇಲ್ವಲ್ಲ ಗುರು ರಾಯಲ್ ಎನ್ಫೀಲ್ಡ್ ಅವರೇ, ಏನು ಮಾಡ್ತಾ ಇದ್ದೀರಾ. ಆ್ಯಂಡ್ ಓಕೆ, ಆ್ಯಂಡ್ ಈ ಗಾಡಿ ಬಂದುಬಿಟ್ಟು ಮೋಸ್ಟ್ ಸಿಮಿಲರ್ ನನ್ನ ಡಾಮಿನರ್ ಇದಂಗೆ ನನಗೆ, ಯಾಕಂದರೆ ಇದು ಆಲ್ಮೋಸ್ಟು ಇಂಜಿನು ಮತ್ತು ಚಾಸಿಸ್ ಸ್ವಲ್ಪ ದೊಡ್ಡದು ಅಷ್ಟೇ, ಅದಕ್ಕೂ ಇದಕ್ಕೆ ಕಂಪೇರ್ ಮಾಡಿದ್ರೆ ಅಂದರೆ ಬೇರೆ ಪಾರ್ಟ್ಸ್ ಆಗಲಿ ಏನೇ ಆಗಲಿ ಸ್ವಲ್ಪ ದೊಡ್ಡದು. ಅದು ಬಿಟ್ಟರೆ ಸೇಮ್ ಇಂಜಿನು, ಇದನ್ನು ನಮ್ಮ ಹುಡುಗರಲ್ಲಿ ಫಿದಾ ಪಟ್ಟಿ ತೊಗೊತಾರೆ ಈ ಗಾಡಿಗಳನ್ನ, ಯಾಕಂದರೆ ಇವತ್ತಿಗೂ ಮಾರ್ಕೆಟಲ್ಲಿ N250, F250 ಯಾವುದೇ ಗಾಡಿ ಬಂದಿದ್ರು NS-200ಗಿರೋ ಬೆಲೆ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ. ಆ್ಯಂಡ್ ಇಲ್ಲಿ ಏನು ಹಾಕ್ಸಿದಾರಲ್ಲ AVC ಅಂತೇನೋ ಹಾಕ್ಸಿದ್ದಾರೆ, ಸೊ ಮೋಸ್ಟ್ ಪ್ರಾಬ್ಲಿ ನಮ್ಮ ಹುಡುಗರೆಲ್ಲ ಹಾಕ್ಸೋದು ಇಲ್ಲಿ ನೇಕೆಡ್ ಉಲ್ಫ್. ಸೊ ತುಂಬ ಜನ ಗಾಡಿಗಳಲ್ಲಿ ನೋಡಿರ್ತೀರಾ ಅವ್ರ ಇನ್ಸ್ಟೈಡಿ ಇಲ್ಲಾಂದರೆ ನೇಕೆಡ್ ಉಲ್ಫ್ ಅಂತ ಹಾಕಿರ್ತಾರೆ. ಇದು ಎಕ್ಸಾಸ್ಟ್ ಕಾಣಿಸ್ತಲ್ಲ ಅಂತ ನೋಡಿ ತಲೆಕೆಡ್ಸ್ಕೊಬಿಡ್ರಿ, ಇಲ್ಲೆಲ್ಲ ಬರಲ್ಲ, ಇದಕ್ಕಿರೋದು ಅಂಡರ್ ಬೆಲ್ ಎಕ್ಸಾಸ್ಟ್ ಇದು ಕೆಳಗೆ, ಅವತ್ತು ಅದೇ ಇವತ್ತು ಅದೇ ಲೈಟಾಗಿ ಮಾಡಿಫಿಕೇಷನ್ ಮಾಡ್ಕೊಂಡಿದ್ದಾರೆ, ಅಂದರೆ ಮಿರರ್ ತೆಗ್ದಾಕಿದ್ದಾರೆ, ಅದು ಮಾಡಿಫಿಕೇಷನ್ ಅಲ್ಲ ಬಟ್ ಒಂದು ಟೈಪ್ ಆಫ್ ಮಾಡಿಫಿಕೇಷನ್. ಆ್ಯಂಡ್ ನಂಬರ್ ಪ್ಲೇಟು ಇದು ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ಟೈಲ್ TD, ಪೊಲೀಸ್ ಸ್ವಲ್ಪ ಸೀನ್ಸ್ ಜಾಸ್ತಿ ಆಯ್ತಲ್ಲ ಕ್ಯಾಚಿಂಗು, ಸೊ ಅವಾಗ ಫುಲ್ ಟೈಟ್ ಮಾಡ್ಬಿಟ್ಟು ಸ್ಟಡಿ ಮಾಡಿದ್ದಾರೆ ಹೋಗಲ್ಲ. ಇದೊಂದು ಇಂಡಿಕೇಟ್ರು ಯಾರು ಅಪಾರ್ಟ್ಮೆಂಟಲ್ಲಿ ಮುರಿದಾಕ್ಬಿಟ್ರಂತೆ, ಅದನ್ನ ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಸೊ ಇದನ್ನ ಹೇಳೋಣ ಅಂತೇಳಿ ತಂದೆ, ಬರ್ರಿ ಹಂಗೆ ನನ್ನ ಹಂಗಲ್ಲಿ ಶಿಫ್ಟ್ ಆಗೋಣ. ವಾಯ್ಸ್ ನೋಡಿದ್ರಲ್ಲ ನನ್ನ ಕ್ಯಾಮ್ರಾಂಗದಲ್ಲಿ ತೋರಿಸಿದೆ, ಇಲ್ಲಿ NS ಇದೆ. ಸೊ ಇದು ಒಂಥರ ಕ್ರೇಜಿ ಮಿಷಿನು, ನನಗೆ ಸೀರಿಯಸ್ ಆಗಿ ನಾನು ಡೌನರ್ ತೊಳಕ್ಕೆ ಮುಂಚೆ ಅಂದ್ಕೊಂಡಿದ್ದ ಗಾಡಿನ, ಒಂದು R15 ಹೋಗಬೇಕು, ಅದು ಒಂದೊಳ್ಳೆ ಮೈಲೇಜ್ ಕೊಡುತ್ತೆ, ಒಂದು ಚಿಕ್ಕ ಗಾಡಿ ಇಲ್ವಾ, ಪವರು ಮೈಲೇಜ್ ಎಲ್ಲ ಬರೋಂಥ ಗಾಡಿ ಅಂದರೆ NS ತೊಗೋಬೇಕು. ಈ ಗಾಡಿ ಏನು ಆ್ಯಾವ್ರೇಜ್ ಕಡಿಮೆ ಕೊಡಲ್ಲ ಗುರು, ಆ್ಯಸ್ ಈಗ ನನಗೆ ಇದ್ರ ಓನರ್ ಹೇಳಿರೋ ಪ್ರಕಾರ ಈ ಗಾಡಿ ಅವ್ರಿಗೆ 38-40 ಮೈಲೇಜ್ ಕೊಡ್ತಾ ಇದೆ. ಇನ್ನು ನನ್ನ ಡೌಮಿ ಲೆಕ್ಕಾಚಾರಕ್ಕೆ ಹೋಗ್ತಿಲ್ಲ, ನನಗೆ 10x20 ಕೊಡ್ತಾ ಇದೆ, ದೊಡ್ಡ CC ಪರವಾಗಿಲ್ಲ. ಬಟ್ ಆದರೂ ಈ ಗಾಡಿ 200cc ಇಂಜಿನ್ ಆದ್ರೂ ಒಂದು 150cc ಇಂಜಿನ್ ಕೊಟ್ಟಷ್ಟು ಮೈಲೇಜ್ನ 100cc ಲೆಕ್ಕ, ಇವಾಗೆಲ್ಲ ನಾರ್ಮಲ್ ಆಗಿ ನನ್ನ ಸ್ಪ್ಲೆಂಡರ್ ಕೂಡ 50 ಕೊಡೋದು, ಇನ್ನೊಂದು 10 km ಕಡಿಮೆ ಕೊಡುತ್ತೆ 40 ಓಕೆ. ಬಟ್ ಆದ್ರೂ 40 mileage ಇವತ್ತಿನ ದಿನದಲ್ಲಿ 105 ರೂಪಾಯಿ 102 ರೂಪಾಯಿ ಪೆಟ್ರೋಲ್ ರೇಟ್ ಇದೆ, 102 ರೂಪಾಯಿ ರೇಟಲ್ಲೂ 40 km ಮೈಲೇಜ್ ಬರ್ತಿದೆ ಅಂದರೆ ಇನ್ನೇನು ಬೇಕು ಈ ಗಾಡಿನ ತೊಗೊಳೋಕ್ಕೆ ಕಾರಣ. ಇದರಲ್ಲಿ ಮೇನ್ ಡ್ರಾಬ್ಯಾಕ್ ಅಂತ ಇತ್ತು ಅಂದರೆ ಇವಾಗ ನಡೀತಾರೆ ಯಾವುದು ಈಗ BS-7 ಅಂತ ಏನು ಹೇಳ್ತಾ ಇದಾರೆಲ್ಲ, ಹೊಸ NS 2023 ಎಂಡಿಂಗ್ 23 ಸ್ಟಾರ್ಟಿಂಗ್ ಸಾರಿ 23 ಈಗ ಲಾಂಚ್ ಆಯಿತು, ಆ ಗಾಡಿಗಳಲ್ಲಿ ಟೆಲಿಸ್ಕೋಪಿಕ್ ತೆಗೆದು USD ಫೋಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮೀಟ್ರಲ್ಲಿ ಕೆಲವೊಂದು ಆಲ್ಟ್ರೇಷನ್ ಮಾಡಿದ್ದಾರೆ, ಆಲ್ಟ್ರೇಷನ್ ಮಾಡಿ ಇಲ್ಲೆಲ್ಲೋ ಒಂದು ಕಡೆ ಗೇರ್ ಇಂಡಿಕೇಟರ್ ಕೊಡ್ತಾರೆ. ಈ ಮಾಡಲಲ್ಲಿ ಗೇರ್ ಇಂಡಿಕೇಟರ್ ಇಲ್ಲ, ಇದು ನೆಕ್ಸ್ಟ್ PS4 ಗೇರ್ ಇಂಡಿಕೇಟರ್ ಇಲ್ಲ, ಇದು ನೆಕ್ಸ್ಟ್ ಜೆನ್ನಲ್ಲಿ ಗೇರ್ ಇಂಡಿಕೇಟರ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ದಿವಸದಿಂದ ಬೇಕಾಗಿದ್ದ ಪಾಯಿಂಟು ಗೇರ್ ಇಂಡಿಕೇಟರು, ಅದೊಂದು ಕೊಟ್ಟಿದ್ದಾರೆ. ಇದ್ರ ಇಂಜಿನ್ ಬಂದುಬಿಟ್ಟು ಹೋಗ್ರೋ ಬೇಡ DTSI ನೋಡ್ತಾ ಇರ್ಬೋದು, DTSI 3000 ಅಂದರೆ ಏನಂದರೆ ಈ ಗಾಡಿ ಬಂದುಬಿಟ್ಟು 3000 ಬರುತ್ತೆ. ಸೊ ನನ್ನ ಡೊಮಿನರ್ಗೂ ಸೇಮು, ಎಂತಕ್ಕೇನು ಗೊತ್ತಿಲ್ಲ, ಎಲ್ಲ ಗಾಡಿಲಿ ಒಂದೇ ಹೇಳಿದ್ರೆ ನಮ್ಮ ಗಾಡೀಲಿ 3 ಕೊಡ್ತಾನೆ ಬಜಾಜನು, ಅವನು ಇನ್ನೂ ಅದನ್ನು ಪ್ಲ್ಯಾನ ಚೇಂಜ್ ಮಾಡಿದೆ, ಅದೇನೇ ಮಾಡ್ತಾ ಇದ್ದಾನೆ ಎಂತಕ್ಕೇನು ಗೊತ್ತಿಲ್ಲ. ವ್ಲಾಗ್ ಮಾಡೋಕ್ಕೆ ಬಂದಾಗ ಯಾರಾದರೂ ಇಲ್ಲಿ ಅಕ್ಕಪಕ್ಕ ಜನ ಓಡಾಡ್ತಾರೆ, ಮಕ್ಕ ನೋಡ್ತಾರೆ, ಮಕ್ಕಾರಾಗುತ್ತೆ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಮಸ್ತ್ ಅನ್ನೋದೇನೆಂದರೆ ಈ ಗಾಡಿ ಓಡಿರೋದು ಕೇವಲ 76,000 km ಮಾತ್ರ, ಆ 76,000 km ಒಂದು ಸಲಿಗೂ ಇಲ್ಲಿವರೆಗೂ ಇಂಜಿನ ಬಿಚ್ಚಿಲ್ಲ ಇವರು.
ಸೊ ಯಾವ ರೇಂಜ್ಗೆ ಮೇಂಟೈನ್ ಮಾಡಿರ್ಬೋದು ಅಂತ ಯೋಚನೆ ಮಾಡಿದ್ರೆ 26,000 kilometers ಗಾಡಿ ಓಡಿದ್ರು, ಇನ್ನೂ ಒಂದ್ಸಲ ಇಂಜಿನ್ ಬಿಚ್ಚಿಲ್ಲ, ಒಂದ್ಸಲ ಇಂಜಿನ್ ಕೆಲಸ ಮಾಡಿಲ್ಲ, ಪ್ರಾಪರ್ ಟೈಮಿಂಗ್ ಆಗಿ ಗಾಡಿನ ಸರ್ವಿಸ್ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಗಾಡಿಗೂ ಬೇಕಾದ್ರೆ ಅದೇನೆ, ನೀವು ಎಷ್ಟು ಕ್ಲೀನಾಗಿ ಗಾಡಿನ ನೋಡ್ಕೊತೀರಾ, ನಿಮ್ಮ ಟೈಮ್ನ ಎಷ್ಟು ಕೊಡ್ತೀರಾ, ಗಾಡಿಗೆ ಹೆಂಗೆ ಸರ್ವಿಸ್ ಮಾಡಿ ಮೇಂಟೈನ್ ಮಾಡ್ಕೊಂಡು ಇಟ್ಕೊತೀರಾ, ಅಷ್ಟೇ ಚೆನ್ನಾಗಿ ನಿಮ್ಮ ಗಾಡಿ ನಿಮ್ಮನ್ನ ನೋಡ್ಕೊಳ್ಳುತ್ತೆ. ಆ್ಯಕ್ಚುಲಿ ಈ ಗಾಡೀಲಿ ಒಂದು ಸಲ ಮಾತ್ರ ಆಕ್ಸಿಡೆಂಟ್ ಆಗಿದೆ, ಅದು ರಿಟರ್ನ್ ಬರೋದಕ್ಕೆ ಕತ್ಲೆ ಟೈಮಲ್ಲಿ ಏನೋ ಆಗಿದ್ದು, ಬಟ್ ಇಲ್ಲಿವರೆಗೂ ಆ ಒಂದೇ ಸ್ಕ್ರಾಚ್ ಇಲ್ಲೇ ತೋರಿಸ್ತೀನಿ ನೋಡ್ರಿ. ಇದು ಆಕ್ಸಿಡೆಂಟ್ ಅಂದರೆ ಯಾವುದೋ ಗಾಡಿಗೂ ಬುದ್ದಿದಲ್ಲ, ಸ್ಕಿಟ್ಟಾಗಿ ಬಿದ್ದಿರೋದು, ಬಟ್ ಅದು ಬಿಟ್ಟರೆ ಇಲ್ಲಿವರೆಗೂ ಒಂದು ಸಲನೂ ಮೈನರ್ ಆಕ್ಸಿಡೆಂಟ್ ಅಂತ ಏನೇ ಆಗಲಿ ಗಾಡಿಯಿಂದ ಓನರ್ಗೆ ಏನೂ ಹೋಗಿಲ್ಲ. ಆ ಥರ ಮೇಂಟೆನೆನ್ಸ್ ಮಾಡಿ ಆ ಥರ ಗಾಡಿ ಓಡಿಸಿ ಕ್ಲೀನಾಗಿ ಗಾಡಿನ ಇಟ್ಕೊತಾರೆ, ಅದೊಂಥರ ಹೆಂಗೆ ಅಂದರೆ ಇದು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಲ್ಲ ಈ ಗಾಡಿ, ನಿನ್ನಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ಸರ್ವಿಸ್ ಮಾಡಿಸು, ಕ್ಲೀನಾಗಿ ಪೆಟ್ರೋಲ್ ಹಾಕ್ಸು. ನೀನು ಎಲ್ಲಿಗಾರೂ ಕರಿ, ಲಡಾಖ್ ಕರಿತ್ಯಾ ಕರಿ, ಕನ್ಯಾಕುಮಾರಿ ಕರಿತ್ಯಾ, ಯುರೋಪ್ ಕರಿತ್ಯಾ ಕರಿ, ಅಲ್ಲಿಗೂ ಬರುತ್ತೆ ನಿನ್ನ ಜೊತೆಗೆ. ಜಸ್ಟ್ ಮೇಂಟೈನ್ ಮಾಡು, ಕ್ಲೀನಾಗಿ ನೋಡ್ಕೊ, ಅಷ್ಟೇ ಕೇಳೋದು, ಏನೂ ಹೇಳಲ್ಲ ನಿನಗೆ. ಆದರೂ ಇದೊಂಥರ ಒನ್ ಆಫ್ ದ ಸೆಕ್ಸಿಯಸ್ಟ್ ರಾ ಮಿಷಿನ್ ಗುರು. ಇದನ್ನು ಓಡಿಸ್ತಾರೆ ನನಗೆ, ನನ್ನ ಡಾಮಿನಾರ್ನೂ ಇದಕ್ಕೂ ಡಿಫ್ರೆಂಟೇ ಅನಿಸಲ್ಲ ಒಂದೊಂದ್ಸಲ ನನಗೆ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಸಖತ್ ಅಲ್ಟಿಮೇಟ್ ಆಗಿರೋ ಗಾಡಿ ಇದು. ಇನ್ನು ಏನು ಹೇಳೋದ ಈ ಗಾಡಿ ಬಗ್ಗೆ, ಇದೆಂಥ ರಾ ಮಿಷಿನ್ ಅಂದರೆ ನನ್ನ ಡಾಮಿನಾರ್ನ ನಾನು ಇದೆ ನನ್ನ ಹತ್ರ 400cc ಅಂತ ನನಗೆ ಡಿಫ್ರೆನ್ಸೇ ಫೀಲ್ ಮಾಡಿಸಲ್ಲ ಈ ಗಾಡಿ, ಅಷ್ಟು ಕ್ರೇಜಿ ಮಿಷಿನ್ ಇದು. ಆ್ಯಂಡ್ ಒನ್ ಮೋರ್ ಥಿಂಗ್, ಮಸ್ತ್ ಫ್ಯಾಕ್ಟ್ ಏನು ಗಾಡೀಲಿ ಇತ್ತು ಅಂದರೆ ಅದು ಇದ್ರ ಪವರು. ಇವಾಗ್ಲೂ ಒಂದು ಸ್ಟ್ರೆಚ್ ಬಂದೆ ನೋಡಿರ್ತೀರಿ, ಇದಕ್ಕೆ ಮುಂಚೆ ಆಲ್ಮೋಸ್ಟ್ 120 ರೀಚ್ ಆಗ್ತಿದೆ ಫಿಫ್ತ್ ಗಿಯರಲ್ಲಿ, 5th or 6th, ಯಾಕಂದರೆ ಅದು ಗೇರ್ ಇಂಡಿಕೇಟರ್ ಗೊತ್ತಿಲ್ಲ, ನಾನು ನೋಡಲಿಲ್ಲ, 6th or 5th ಎನಿಥಿಂಗ್, ಬಟ್ ಸ್ಮೂತಾಗೆ 120 ರೀಚ್ ಆಗಿದೆ. ಬಟ್ ನನಗೆ ಸ್ಟ್ರೆಚ್ ಸಿಕ್ಕಿದ್ರೆ ಆಲ್ಮೋಸ್ಟ್ ಇದನ್ನು ಇನ್ನೂ 130-140 ರೀಚ್ ಆಗೋದಿದು. ಒಳ್ಳೆ ರಾ ಪವರ್ ಮಿಷಿನು ಈ ಗಾಡಿ ಓಡಿಸಿದ್ರೆ. ನಿಮಗೆ ಸೀರಿಯಸ್ ಹೇಳ್ಬೇಕಂದ್ರೆ ಫುಲ್ ಬೋಟ ಎಣ್ಣೆ ಹೊಡೆದ್ರೂ ಕಿಕ್ಕಿರುತ್ತೋ ಇರಲ್ವೋ, ಈ ಗಾಡಿ ಹೊಡೆದ್ರೆ ಮಾತ್ರ ನಿಮಗೆ ನಮಗೆ ನೋಡಿಸಿದ್ರೆ ಫುಲ್ ಕಿಕ್ಕು, ಫುಲ್ ನಶೆ ಅಂದ್ಕೊಳ್ರಿ, ಫುಲ್ ತೇಲ್ತಾ ಇರ್ತೀರ, ಅಷ್ಟು ರಾ ಪವರ್ ಗಾಡಿ ಇದು ಒಂಥರ ಮಸ್ತ್ ಗಾಡಿ ಇದು. ಒಂದೆರಡು ಸಿನಿಮಾಟಿಕ್ ಶಾರ್ಟ್ಸ್ ಹಾಕೊಂಡು ಮತ್ತೆ ನಿಮಗೆ ಗೋಪುರ ಹಂಗಾರ ಹೋಗ್ತೀನಿ. Thinking you miss it. Seems we had a life, we were settled in for the vibe, but then that was gone in an instant. So now it's sad songs, Mr. Sad John made space, but we fell apart all because of the distance. You left an imprint, pretty wide eyes, caught you stage right, didn't know your name, but we'd be friends. Then about a year later on tour, you walked up at the door from a message in my DMs. Then it was on, yellow flowers to your doorstep, making sure you weren't feeling alone. You kept falling asleep when we chilling, but no, it wasn't cause you feeling bored, because you feeling at home. My chest, your pillow, your heart, the drum beat that I wrote to, hope you find peace. I was lost when you went in like each day, wanted to drive, eyes closed on the freeway, but I'm still here, we could have been better. Two lost kids, nothing that I regret. A moment in time in the spans of our lives, when our hearts would collide if they asked. Okay guys, cinematic shots nodidri ankuntini, egide cinematic shots anta helanga comment madri. And here comes the beast, first gear 42, second 60, third up anbidto. But it's okay, third gear no bidalla, third gear 78, fourth gear 91, hey no guru, 95 fourth gear. ಹಿಂಗೆ ತಾತ ನೀರು ಲೆಫ್ಟಲ್ಲಿ ಬರ್ತಾರೆ, ಏನು ಮಾಡೋಣ, ಇಲ್ಲಾಂದರೆ ಆರಾಮಾಗೆ 100 touch ಆಯಿತು ಅಂದ್ಕೊತೀನಿ. ನಾನು ಮೀಟರ್ ನೋಡಿದೆ ಎದುರಾಡೆ ಮೇಲೆ ತಾತನ ನೋಡ್ಬಿಟ್ಟೆ ಬಾಯ್, ಏನು ಮಾಡೋಣ. ಆದರೂ ಗಾಡಿ ಮತ್ತು ಕ್ರೇಜಿ ಮಿಷಿನ್ ಗುರು, ಹೆಂಗೆ ಪವರ್ ಇದೆ ಅಂದರೆ ಇದು ಒಂದೊಳ್ಳೆ ಟ್ರ್ಯಾಕ್ ಆಗೋಯ್ತು ಈಗ ನನಗೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. 40 60 100 111 ಕಾರ್ನರಿಂಗ್ ಮಾಡೋ ಸ್ವಲ್ಪ ಭಯ ಆಗುತ್ತೆ. 7 10 11 ಸ್ಟ್ರೆಚ್ಚು ಸಾಲ್ತಿಲ್ಲ ಗುರು, ಫ್ರೈಟು ಎಲ್ಲಾರ ಒಂದು ಹೈವೇ ಸಿಕ್ಬೇಕು, ಸೀರಿಯಸ್ಲಿ ಹೇಳ್ತೀನಿ. ಗಾಡಿನ ನೆಕ್ಸ್ಟ್ ಲೆವೆಲಲ್ಲಿ ಹೋಗುತ್ತೆ ಗಾಡಿನ, ಯಾವ ರೇಂಜ್ ಇದೆ ಅಂದರೆ ಗಾಡಿಗೆ ಇರೋ ಪವರ್ಗೆ ನಾನು ಓಡ್ಸೋಕ್ಕಾಗ್ತಲ್ಲ, ಅಷ್ಟು ಪವರ್ ಇದೆ ಸೀರಿಯಸ್ಲಿ. ನೀನು ರಾ ಪವರ್ ಗುರು, ಹೆಂಗೆ ಇಳಿದಿದೆ ಗೊತ್ತಾ ಗಾಡಿ, ಅಲ್ಟಿಮೇಟ್ ಪವರು. ನಿಜ ಹೇಳ್ಬೇಕಂದ್ರೆ ಈ ಗಾಡಿಗೆ ಇರೋನು ನಿಜವಲ್ಲೂ ಆ್ಯಡ್ಸ್ ಆಫ್ ಹೇಳ್ಬೇಕು, ಯಾಕಂದರೆ ಈ ಕಂಡೀಷನಲ್ಲಿ ನಿಜವಲ್ಲೂ ಯಾರೂ ಗಾಡಿ ಇಕ್ಕಿಲ್ಲ. ಅದ್ರಲ್ಲಿ ನಮ್ಮ ಲಕ್ಕಿ ಬ್ರೋ ಅವ್ರ ಫಸ್ಟ್ ಗಾಡಿ, ಅವ್ರ ತಂದೆ ಗಿಫ್ಟ್ ಅಂತೇಳಿ ಇವತ್ತಿಗೂ ಈ ಗಾಡಿನ
ಒಂದು ಗರ್ಲ್ ಫ್ರೆಂಡ್ ವೈಫ್ಗಿಂತ ಚೆನ್ನಾಗಿ ನೋಡ್ಕೊತಾರೆ ಈ ಗಾಡಿ. ಸೀರಿಯಸ್ ಹೇಳ್ಬೇಕಂದ್ರೆ ಈ ಥರ ಮೈಂಟೆನೆನ್ಸ್ ಗಾಡಿ ಇವತ್ತು ಈ ಮಾಡಲು 2013-14 NS ನಾನು ನೋಡಲಿಲ್ಲ. ಯಾಕಂದರೆ ಇದಕ್ಕಿರೋ ಬೇಡಿಕೆ ಮಾರ್ಕೆಟಲ್ಲಿ ಇನ್ನು ಯಾವುದಕ್ಕೂ ಇಲ್ಲ, ಅದು ನನಗೆ ಗೊತ್ತು. ಯಾಕಂದರೆ ನಾನು ಹುಡುಕಿದ್ದೀನಿ ಈ ಗಾಡಿನ. ಓಕೆ ಬಾಯ್ಸ್, ಸೊ ಇವತ್ತಿನ ವ್ಲಾಗಿಗೆ ಇಷ್ಟೇ. ಸೊ NS ಹೇಗಿತ್ತು, ಹೇಗಿದೆ, ನಿಮಗಿಷ್ಟನಾ, ನಿಮ್ಮ ಹತ್ರ ಎಷ್ಟು ಜನದ ಹತ್ರ 2013-2014 ಏನು ಫಸ್ಟ್ ಜನ್ ಇದೆ, ಇರು ಫಸ್ಟ್ ಜನ್ NS ಇದೆ. ಸೊ ಕಮೆಂಟ್ ಮಾಡಿ ತಿಳಿಸ್ರಿ, ನೋಡೋಣ ಎಷ್ಟು ಜನ ಇನ್ನೂ ಈ ಜಮ್ನ ಇಟ್ಕೊಂಡಿದ್ದೀರಾ. ಆ್ಯಂಡ್ ಜೈ ಕರ್ನಾಟಕ ಮತ್ತೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಣ. ಓಕೆ ಬೈಸ್, ಇನ್ನೂ ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಫಾಲೋ ಕೂಡ ಹಾಕ್ಬಿಡ್ರಿ, ಯಾಕಂದರೆ ನಮ್ಮ ಡಾಮಿಗೆ ಫಾಲೋವರ್ಸ್ ಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಪ್ರೀತಿ ಗೌಡರು ಸೈನಿಂಗ್ ಔಟ್ ಆಫ್ ಪ್ರೀತಿ ವ್ಲಾಗ್. ಸಿಗೋದು ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಅಂತೇಳಿ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹುಷಾರಾಗಿರಿ, ಹುಷಾರಾಗಿ ಗಾಡಿ ಓಡಿಸಿ. ಸಿಗೋದಾ, ಬಾಯ್.